ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯ ತರಬೇತಿದಾರರೇ, ನಾನು ಇದನ್ನ ನಿಮಗೆ ಸ್ಟೆಪ್ ಟರ್ನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಸ್ಟೆಪ್ ಟರ್ನಿಂಗಿಗೆ ಯಾವ ರೀತಿ ಪ್ರೋಗ್ರಾಮ್ ಬರೆಯೋದು, ಮಷೀನಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಅಲ್ಲಿ ಯಾವ ರೀತಿ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ನಾವು, ಈಗ ಒಂದು ಜಾಬ್ ಇದೆ, ಇದು ಒಂದು ಜಾಬ್ ಇದೆ, ಈ ಜಾಬ್ನ ಈ ಥರ ಸ್ಟೆಪ್ ಟರ್ನಿಂಗ್ ಮಾಡಬೇಕು ಅಂದರೆ ಫಸ್ಟ್ ಹೆಂಗಿರುತ್ತೆ, ಅಲ್ಲಿ ರಾ ಮೆಟೀರಿಯಲ್ ಈ ಥರ ಇರುತ್ತೆ. ಸೊ ಇದರಲ್ಲಿ ಈ ಶೇಪ್ ಮಾಡಬೇಕು ಅಂದರೆ ಯಾವ ರೀತಿ ಪ್ರೋಗ್ರಾಮನ್ನು ಬರೀತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಏನು ಮಾಡಿದ್ವಿ ಅದರಲ್ಲಿ, ಆ ಪ್ರೋಗ್ರಾಮಲ್ಲಿ ಬರೆಯುವಾಗ ಭಾಳ ಸಿಂಪಲ್ ಪ್ರೋಗ್ರಾಮನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾವ ರೀತಿ ಫಸ್ಟು ಕಟಿಂಗ್ ಟೂಲನ್ನು ಇಲ್ಲಿ ತೊಗೊಂಬರ್ತಾ ಇದ್ವಿ, X0 Z0 ತೊಗೊಂಬರ್ತಾ ಇದ್ವಿ, ಅದಾದಮೇಲೆ ಈ ಡಯಾಮೀಟ್ರ್ ಮೇಂಟೈನ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಈ ಡಯಾಮೀಟ್ರ್ ಒಂದು 35 ಇದೆ ಅಂದರೆ 35 ಬರ್ತಾ ಇದ್ವಿ. ಆನಂತರ ಇಲ್ಲಿ ಬರ್ತಾ ಇದ್ವಿ ಜೆಡ್ಡಲ್ಲಿ, ಆಮೇಲೆ ವಾಪಸ್ ಇಲ್ಲಿಗೆ ಬಂದು ಈಗ ಬಂದು ಟೂಲ್ನ ವಾಪಸ್ ಕಳಿಸ್ತಾ ಇದ್ವಿ. ಓಕೆ, ಸೊ ಇದು ಸಿಂಪಲ್ಲಾಗಿ ಫೈನಲ್ ಫಿನಿಷಿಂಗ್ಗೆ ಪ್ರೋಗ್ರಾಮನ್ನು ಬರೆಯುವಂಥದ್ದು ಸ್ಟೆಪ್ ಟರ್ನಿಂಗ್ ತೋರಿಸಿದ್ದೀನಿ. ಬಟ್ ನೀವು ಕೇಳ್ಬೋದು, ಇದೇ ಥರ ಪ್ರೋಗ್ರಾಮನ್ನು ನಾವು ಮಾಡ್ಬೋದಲ್ಲ ಯಾವಾಗಲೂ ಅಂತ. ಇಲ್ಲ, ಯಾಕೆ ಅಂತೇಳಿದರೆ ನಮಗೆ ಯಾವಾಗಲೂ ಕೂಡ ಸ್ಟಾಕು ತುಂಬ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರೋ ಸ್ಟಾಕಲ್ಲಿ ನಾವು ಒಂದೇ ಪಾಸಲ್ಲಿ ಟೂಲ್ನ ಮೂವ್ ಮಾಡಿದರೆ ಕಟ್ಟಿಂಗ್ ಟೂಲ್ಗೆ ಲೋಡ್ ಸಿಕ್ಕಾಪಟ್ಟೆ ಬಿಡುತ್ತೆ, ಫಿನಿಷಿಂಗ್ ಬರೋಲ್ಲ, ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಯಾವಾಗ ಜಾಸ್ತಿ ಸ್ಟಾಕ್ ಇರುತ್ತೋ, ನಾವು ಬದಲು ಮಾಡಿದ್ದು ಜಸ್ಟ್ ಒಂದು ಪ್ರೊಫೈಲನ್ನು ಮಾಡಲಿಕ್ಕೆ ಅಷ್ಟೇ, ಒಂದು ಪಾತಲ್ಲಿ 1.5 mm ತಗೊಂಡು ಅದು ಟೂಲ್ನ ಮೂವ್ ಮಾಡೋಕ್ಕೆ ಮಾತ್ರ ನಾವು ಸ್ಟೆಪ್ ಟರ್ನಿಂಗ್ ಪ್ರೋಗ್ರಾಮನ್ನು ನಾನು ತೋರಿಸಿದ್ದೆ ನಿಮಗೆ, ನಿಮಗಲ್ಲಿ ಅರ್ಥ ಆಗಿರುತ್ತೆ. ಬಟ್ ಅದೇ ಥರ ನಾವು ನೆಕ್ಸ್ಟು ತುಂಬ ಸ್ಟಾಕ್ ಇರುವಂತಹ ಬೇರೆ ಬೇರೆ ಶೇಪ್ ಬರುವಂಥ ಜಾಬ್ಗಳನ್ನು ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಸ್ಟೆಪ್ ಟರ್ನಿಂಗ್ ಆಗಬೇಕು, ಅದು ನಂಬರ್ ಆಫ್ ಕಟ್ಗಳನ್ನು ನಂಬರ್ ಆಫ್ ಪಾಸ್ ಮಾಡಿ ಯಾವ ರೀತಿ ನಾವು ಜಾಬನ್ನು ಫಿನಿಷ್ ಮಾಡ್ತೀವಿ, ಮತ್ತು ಆ ಥರ ನಂಬರ್ ಆಫ್ ಪಾಸ್ ಮಾಡುವಾಗ ಪ್ರೋಗ್ರಾಮನ್ನು ಯಾವ ರೀತಿ ಬರಿತೀವಿ ಅನ್ನೋದನ್ನ ನಾನು ಈ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ನಾವು ಬರಿತಾ ಹೋಗ್ಬೋದು, ಅದೇ ಗೊತ್ತಿತ್ತಲ್ಲ, ಹಾಗೆಯೇ ಒಂದ್ಸರಿ ಇಲ್ಲಿ ಇಲ್ಲಿಗೆ ಬರೋದು, ಡೆಪ್ತ್ ಆಫ್ ಕಟ್ ಕೊಡೋದು ಎಕ್ಸಲ್ಲಿ, ಆನಂತರ ರಿಡ್ಯೂಸ್ ಮಾಡೋದು, ಆನಂತರ ರಿಡ್ಯೂಸ್ ಮಾಡೋದು, ಆಮೇಲೆ ಇಲ್ಲಿಗೆ ಬರೋದು, ಈ ಥರ ನಂಬರ್ ಆಫ್ ಲೈನ್ಸನ್ನು ಬರ್ಕೊಂಡು ಬರ್ಕೊಂಡು ಪ್ರೋಗ್ರಾಮನ್ನು ಮಾಡ್ಬೋದು. ಬಟ್ ಆ ಥರ ಮಾಡ್ತಾ ಇದ್ರೆ ಏನಾಗುತ್ತೆ, ಪ್ರೋಗ್ರಾಮ್ ತುಂಬ ಲೆಂತಿ ಪ್ರೋಗ್ರಾಮ್ಸ್ ಆಗಿಬಿಡುತ್ತೆ. ನಾವೇ ಒಂದ್ಸರಿ ಟೂಲ್ ಇಲ್ಲಿಗೆ ತರೋದು, ಮತ್ತು ಇಲ್ಲಿಗೆ ಬರೋದು, ಮತ್ತು ಇಲ್ಲಿಗೆ ತೊಗೊಂಬರೋದು, ವಾಪಸ್ ಹೋಗೋದು, ಮತ್ತು ಮುಂದಕ್ಕೆ ಬರೋದು, ಇಲ್ಲಿಗೆ ಬರೋದು, ಈ ಥರ ವಾಪಸ್ ಹೋಗೋದು, ಹಿಂಗೆ ಬರೋದು, ಈ ಥರ ವಾಪಸ್ ಹೋಗೋದು, ಈ ಥರ ಬರಿತಾ ಇದ್ರೆ ನಾವು X0 Z0 ಕಮೆಂಟ್ ಕೊಡ್ತಾ ಹೋದರೆ ಅದು ಲೈನ್ಗಳು ತುಂಬ ದೊಡ್ಡದಾಗುತ್ತೆ. ಆ ಥರ ನಂಬರ್ ಆಫ್ ಲೈನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ನಮಗೆ ಇನ್ನೊಂದು ಆಪ್ಷನ್ ಇದೆ, ಅದು ಕ್ಯಾನ್ ಸೈಕಲ್ಸ್ ಅಂತ, ಅಥವಾ ಸ್ಟಾಕ್ ರಿಮೂವಲ್ ಸೈಕಲ್ ಅಂತೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಸ್ಟಾಕ್ ರಿಮೂವಲ್ ಸ್ಟೆಪ್ ಟರ್ನಿಂಗನ್ನು ಸ್ಟಾಕ್ ರಿಮೂವಲ್ ಸೈಕಲ್ ಯೂಸ್ ಮಾಡಿ ಯಾವ ರೀತಿ ಪ್ರೋಗ್ರಾಮ್ ಬರಿತೀವಿ, ಯಾವ ರೀತಿ ಜಾಬ್ಗಳನ್ನು ಮಾಡ್ತೀವಿ ನಮ್ಮ CNC ಟರ್ನಿಂಗ್ ಸೆಂಟ್ರಲ್ಲಿ ಅಥವಾ ಲೇತಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಅದು ಫನಾ ಕಂಟ್ರಲಲ್ಲಿ. ಓಕೆ, ಸೊ ಈಗ ಈ ಸ್ಟಾಕ್ ರಿಮೂವಲ್ ಸೈಕಲ್ ಏನಿದೆ ಸ್ಟೆಪ್ ಟರ್ನಿಂಗಿಗೆ, ಅದು G71 ಅಂತ ಇದು. ಸೊ ಇದ್ರದ್ದು ಪ್ರೋಗ್ರಾಮಿಂಗ್ ಫಾರ್ಮೆಟ್ ಏನಪ್ಪ ಅಂತೇಳಿದರೆ G71 ಓಕೆ UR ಈ ಥರ, ನೆಕ್ಸ್ಟು G71 PQUWF ಎಂಡ್ ಆಫ್ ಬ್ಲಾಕ್, ಇದು ಪ್ರೋಗ್ರಾಮಿಂಗ್ ಫಾರ್ಮೆಟ್ ನಮ್ಮ ಈ ಸ್ಟಾಕ್ ರಿಮೂವಲ್ ಸೈಕಲ್ಗೆ. ಏನಂಗಾದ್ರೆ ಈ G71 U ಅಂದ್ರೇನು, R ಅಂದ್ರೇನು, ಹಾಗೇನೆ G71 P ಅಂದ್ರೇನು, Q ಅಂದ್ರೇನು, ಅಗೇನ್ ಇಲ್ಲಿ U ಅಂದ್ರೇನು, W ಅಂದ್ರೇನು, F ಅಂದ್ರೇನು. ಸೊ ಇಲ್ಲಿ ನಮಗೆ ಈ ಮೊದಲನೇ ಲೈನಲ್ಲಿ ಏನು ಬರುತ್ತಲ್ಲ, ಇಲ್ಲಿ G71 U ಅಂದರೆ U ಬಂದು ಡೆಪ್ತ್ ಆಫ್ ಕಟ್ ಇನ್ ಎಕ್ಸ್ ಆಕ್ಸಿಸಲ್ಲಿ ಡೆಪ್ತ್ ಆಫ್ ಕಟ್ ಎಷ್ಟು ಅಂತ. ಅದೇ ಡೆಪ್ತ್ ಆಫ್ ಕಟ್ ಅಂದ್ರೆ ಏನು ಗೊತ್ತಿದೆ ನಿಮಗೆ. ಸೊ ಈ ಥರ ರಾ ಮೆಟೀರಿಯಲ್ ಇದೆ, ಈ ಥರ ಒಂದು ಸ್ಟೆಪ್ ಮಾಡಬೇಕು ಅಂದರೆ, ಹೀಗೆ ಒಂದು ಸ್ಟೆಪ್ ಆಗಬೇಕು ಅಂದರೆ, ಸೊ ಇದು ರಾ ಮೆಟೀರಿಯಲ್ ಒಂದು 100 ಇದೆ ಅಂತ ತಿಳ್ಕೊಳ್ಳಿ, ಡಯಾ 100 mm ಇದೆ ಅಂತ ತಿಳ್ಕೊಳ್ಳಿ, ನಮಗೆ ಫಿನಿಷಿಂಗ್ ಇದು ಒಂದು ಡಯಾ 60 mm ಅಂತ ಆಗಬೇಕು ಅಂತ ತಿಳ್ಕೊಳ್ಳಿ. ಸೊ 100 to 60 ರೆಡ್ಯೂಸ್ ಮಾಡಬೇಕು ಅಂದರೆ 40 mm ಸ್ಟಾಕ್ ಇರುತ್ತೆ ಇಲ್ಲಿ. ಓಕೆ, ಸೊ ಈ 40 mm ಸ್ಟಾಕ್ನ ಒಂದೇ ಸರಿ ತೆಗೆಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವು ಸ್ಟಾಕ್ ರಿಮೂವಲ್ಗೆ ಹೋಗಿರೋದು. ಸೊ ಈ ಸ್ಟಾಕ್ ರಿಮೂವಲ್ ಮಾಡುವಾಗ ಏನು ಮಾಡ್ತೀವಿ, ಫಸ್ಟು 1 mm ಅಥವಾ 2 mm ಕೊಡ್ತೀವಿ, ಪಾಸ್ ಮಾಡ್ತೀವಿ, ನಂತರ 2 mm ಕೊಡ್ತೀವಿ, ಪಾಸ್ ಮಾಡ್ತೀವಿ. ಈ ಥರ ಟೂಲು ಪ್ರತಿ ಪಾಸ್ಗೂ ಕೂಡ ಮುಂದಕ್ಕೆ ಅಡ್ವಾನ್ಸ್ ಆಗೋದಿದ್ದಿಲ್ಲ, ಅದನ್ನ ನಾವು ಡೆಪ್ತ್ ಆಫ್ ಕಟ್ ಅಂತ ಕರಿತೀವಿ. ಸೊ ಇಲ್ಲಿ ಡೆಪ್ತ್ ಆಫ್ ಕಟ್ ಎಷ್ಟು ಅಂತ ಬರೀಬೇಕು. ನಾನು 1 mm ಡೆಪ್ತ್ ಆಫ್ ಕೊಡ್ತೀನಿ, 3 mm ಕೊಡ್ತೀನಿ, 4 mm ಕೊಡ್ತೀನಿ, ಇಲ್ಲಿ ಏನು ನಂಬರ್ ಬರೀತೀನಿ,
ಅಷ್ಟೇ ಮೇಮು ಕಟಿಂಗ್ ಟೂಲ್ ಒಂದು ಪಾಸ್ ಆದ್ಮೇಲೆ ಮುಂದಕ್ಕೆ ಬರುತ್ತೆ ಮೆಟೀರಿಯಲ್ ರಿಮೂವ್ ಮಾಡುತ್ತೆ, ಮತ್ತೆ ಮುಂದಕ್ಕೆ ಬರುತ್ತೆ ಮೆಟೀರಿಯಲ್ ರಿಮೂವ್ ಮಾಡುತ್ತೆ ಎಕ್ಸ್ ಅಲ್ಲಿ. ನೆಕ್ಸ್ಟ್ ಆರ್ ಅಂದ್ರೆ ಕಟಿಂಗ್ ಟೂಲ್ ಇಲ್ಲಿ ಹೋಗ್ತಾ ಇರುತ್ತೆ. ಈಗ ಇದು 60 ಇದೆ, ನಾನು ಡೆಪ್ತ್ ಆಫ್ ಕಟ್ ಒಂದು ಕೊಟ್ಟಿದ್ದೀನಿ, ಫಸ್ಟ್ ಪಾಸ್ ಅಲ್ಲಿ 59 ಅಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, 59 ಡಯಾಮೀಟರ್ ತೆಗಿತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದೆಲ್ಲ ಪಾಸ್ ಆದ್ಮೇಲೆ ಮತ್ತೆ ವಾಪಸ್ ಬರುತ್ತಲ್ಲ, ಅದನ್ನ ನಾವು ರಿಟ್ರಾಕ್ಟ್ ಅಂತ ಕರಿತೀವಿ, ರಿಟ್ರಾಕ್ಟ್ ಅದು. ಸೊ ಯು ಬಂದು ರಿಟ್ರಾಕ್ಟ್ ವ್ಯಾಲ್ಯೂ, ರಿಟ್ರಾಕ್ಟ್ ವ್ಯಾಲ್ಯೂ. ಸೊ ಇಲ್ಲಿ ಎಕ್ಸ್ ಅಲ್ಲಿ ಇದೇನು ತೆಗಿತಾ ಇರುತ್ತೆ ಅದು ಹಿಂದೆ ಬಂದು ಮತ್ತೆ ಮುಂದಕ್ಕೆ ಬರುತ್ತೆ. ಸೊ ಏನು ಮೆಟೀರಿಯಲ್ ರಿಮೂವ್ ಆಗಿರುತ್ತೆ ಅದ್ರ ಮೇಲೆ ಬರೋಂಗಿಲ್ಲ, ಬರಬಾರ್ದು ಅದು, ಅದು ಪ್ರಾಪರ್ ಪ್ರೊಸೀಜರ್ ಅಲ್ಲ. ಒಂದ್ಸರಿ ಮಿಷಿನ್ ಪಾಸ್ ಆದ್ಮೇಲೆ ಜಾಬಿಂದ ಹಿಂದಕ್ಕೆ ಬರಬೇಕು, ಮತ್ತೆ ಬಂದು ಮುಂದಕ್ಕೆ ಬರಬೇಕು. ಸೊ ವಾಪಸ್ ಬರೋದನ್ನ ನಾವು ರಿಟ್ರಾಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು 1 mm ಕೊಟ್ಟರೆ 1 mm ಬರುತ್ತೆ, ಎಷ್ಟು ನಂಬರ್ ಕೊಡ್ತೀನೋ ಅಷ್ಟು mm ಹಿಂದಕ್ಕೆ ಬಂದು ಜಾಬ್ ಆಗುತ್ತೆ. ಓಕೆ, ನೆಕ್ಸ್ಟು ಈ ಪಿ ಅಂದ್ರೇನು, ಕ್ಯೂ ಅಂದ್ರೇನು, ಪಿ ಅಂದ್ರೇನು, ಕ್ಯೂ ಅಂದ್ರೇನು. ಸೊ ಈ ಪಿ ಬಂದು, ಪಿ ಈಸ್ ದ ಕಾಂಟೂರ್ ಸ್ಟಾರ್ಟಿಂಗ್ ಸೀಕ್ವೆನ್ಸ್ ನಂಬರ್, ಕಾಂಟೂರ್ ಸ್ಟಾರ್ಟಿಂಗ್ ಸೀಕ್ವೆನ್ಸ್ ನಂಬರ್, ಸೀಕ್ವೆನ್ಸ್ ನಂಬರ್. ಕ್ಯೂ ಬಂದು ಕಾಂಟೂರ್ ಎಂಡ್ ಸೀಕ್ವೆನ್ಸ್ ನಂಬರ್. ಓಕೆ, ಸೊ ಪಿ ಬಂದು ಕಾಂಟೂರ್ ಸ್ಟಾರ್ಟಿಂಗ್ ನಂಬರು, ಕ್ಯೂ ಬಂದು ಕಾಂಟೂರ್ ಎಂಡ್ ನಂಬರು. ಸೊ ಯು ಬಂದು ಫಿನಿಷಿಂಗ್ ಇನ್ ಎಕ್ಸ್, ಇಲ್ಲಿ ಫಿನಿಷಿಂಗ್, ಫಿನಿಷಿಂಗ್ ಸ್ಟಾಕ್, ಫಿನಿಷಿಂಗ್ ಸ್ಟಾಕ್ ಇನ್ ಎಕ್ಸ್. ಡಬ್ಲ್ಯೂ ಬಂದು ಫಿನಿಷಿಂಗ್ ಸ್ಟಾಕ್ ಇನ್ ಜೆಡ್ ಆಕ್ಸಿಸ್. ಎಫ್ ಬಂದು ಫೀಡ್, ಫೀಡ್ ಇನ್ mm ಪರ್ ರೆವಲ್ಯೂಷನ್, ಇಲ್ಲಿ ಫನಕಲಿ. ಓಕೆ, ಈ ಪ್ರೋಗ್ರಾಮಿಂಗ್ ಫಾರ್ಮೆಟ್ ಗೊತ್ತಾಯ್ತಲ್ಲ, G71, ಯು ಬರೆದ್ರೆ ಡೆಪ್ತ್ ಆಫ್ ಕಟ್, ಆರ್ ಬಂದರೆ ರಿಟ್ರಾಕ್ಟ್ ವ್ಯಾಲ್ಯೂ, ಪಿ ಬಂದರೆ ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಈಗ ಇದು ರಾ ಮೆಟೀರಿಯಲ್ಲು. ಓಕೆ, ಸೊ ಇದರಲ್ಲಿ ನನಗೆ ಈ ರೀತಿ ಒಂದು ಶೇಪ್ ಬೇಕು, ಶೇಪ್ ಮತ್ತು ಸೈಜ್ಗೆ ಜಾಬ್ ಬೇಕು, ಇದು ಇದು ಈ ಸೈಜು. ಓಕೆ, ಸೊ ಈಗ ಇದು ರಾ ಮೆಟೀರಿಯಲ್ ಇದೆ, ಅದರೊಳಗಡೆ ನಾವು ಎಕ್ಸ್ಟ್ರಾ ಮೆಟೀರಿಯಲನ್ನು ರಿಮೂವ್ ಮಾಡಬೇಕು. ಈಗ ಈ ಜಾಬ್ದು ಇದೆಯಲ್ಲ, ಇದನ್ನು ನಾವು ಕಾಂಟೂರ್ ಅಂತ ಕರಿತೀವಿ ಕಣ್ರಿ, ಇದು ಕಾಂಟೂರ್ ಇದು. ಓಕೆ, ಸೊ ಇದು ಕಾಂಟೂರ್ ಇದು. ಈಗ ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಮಗೆ ಫೈನಲ್ ಸೈಜ್ ಬೇಕಲ್ಲ, ಸೈಜ್ ಬರೆಯೋಕ್ಕೆ ಬರಿತೀವಲ್ಲ, ಫೈನಲ್ ಸೈಜ್ಗೋಸ್ಕರ ಪ್ರೋಗ್ರಾಮ್ ಬರಿತೀವಲ್ಲ, ಸೀರಿಯಲ್ ನಂಬರು ಅದು. ಈಗ ಫಾರ್ ಎಕ್ಸಾಂಪಲ್, ನಾನು ಕಟಿಂಗ್ ಟೂಲ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ, ಈಗ ನಾನು ಪ್ರೋಗ್ರಾಮ್ನ ಈ ಡಯಾಮೀಟ್ರ್ ಏನಿರುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಡಯಾ 10 ಅಥವಾ 30 ಇದ್ದರೆ X30, ಇಲ್ಲಿಂದ ಆದರೆ Z0, ಇದು ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟು ಕಟಿಂಗ್ ಟೂಲ್ ಇಲ್ಲಿ ಬರುತ್ತೆ, ಹಿಂಗೆ ಬರುತ್ತೆ, ಇಲ್ಲಿ ಬರುತ್ತೆ, ಹಿಂಗೆ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದು ಈ ಶೇಪ್, ಇದು ನೋಡಿ, ಇದು ಇದು ಇದೆಯಲ್ಲ, ಇದಕ್ಕೆ ಕಾಂಟೂರ್ ಅಂತ ಕರಿತೀವಿ. ಈ ಕಾಂಟೂರ್ನ ಸ್ಟಾರ್ಟಿಂಗ್ ಪಾಯಿಂಟು ಪಿನಲ್ಲಿ, ಅಂದರೆ ಆ ಸೀರಿಯಲ್ ನಂಬರ್ ನಾನು ಬರೋದು ತೋರಿಸ್ತೀನಿ ಪ್ರೋಗ್ರಾಮ್ನ, ಈಗ ಸೀಕ್ವೆನ್ಸ್ ನಂಬರು. ಇದು ಈ ಕ್ಯೂ ಇದೆಯಲ್ಲ, ಕಾಂಟೂರ್ನ ಎಂಡ್ ಪಾಯಿಂಟ್. ಅಂದರೆ ನಾನು ಪ್ರೋಗ್ರಾಮ್ ಬರೆಯುವಾಗ ಇದು ಈ ಈ ಈ ಸ್ಟಾರ್ಟಿಂಗ್ ಪಾಯಿಂಟ್ನ ನಾನು N10 ಸ್ಟಾರ್ಟ್ ಮಾಡಿದರೆ ಇಲ್ಲಿ P10 ಅಂತ ಬರೀಬೇಕು. ಈ ಕಾಂಟೂರ್ ಬರ್ಕೊಂಡು ಬಂದೇ ಇಲ್ಲ ನಾನು, ಇಲ್ಲಿಂದ ಇಲ್ಲಿಗೆ ಏನೋ ಒಂದು ವ್ಯಾಲ್ಯೂ 30 ಇದೆ ಅಂತ ತಿಳ್ಕೊಳ್ಳಿ, Z-30. ಓಕೆ, ಈ ಡಯಾಮೀಟ್ರ್ ಒಂದು 40 ಇದೆ ಅಂತ ತಿಳ್ಕೊಳ್ಳಿ, X-40. ಸೊ ಈ ಇಲ್ಲಿಗೆ ಒಂದು 50 ಇದೆ ಅಂತ ತಿಳ್ಕೊಳ್ಳಿ, Z-50. ಈಗ ಇದು N10, N15, N20, N25. ಸೊ ಈ ನಂಬರ್ ಇದೆ ಅಲ್ರಿ N10, ಅದು P10 ಬರಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಕಾಂಟೂರ್ದು. ಈ ಇದೆಯಲ್ಲ ಎಂಡ್ ಇದೆಯಲ್ಲ, ಇದು ಕೊನೆ ಇಲ್ಲಿಗೆ N25, ಅದು ಕ್ಯೂಬ್ ಬರಬೇಕು. ಇದು ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟು. ಇಲ್ಲಿ ಫಿನಿಷಿಂಗ್ ಅಲೋಯೆನ್ಸ್ ಬಂದು ನಾನು ಎಷ್ಟಾರ ಕೊಟ್ಕೊಬೋದು, ಅದು ಡಿಪೆಂಡ್ಸ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ಅಷ್ಟೇ. ಅದು ಅಲ್ಲಿ ಕಂಡೀಷನನ್ನು ನೋಡ್ಕೋತೀವಿ, ಸರ್ಫೇಸ್ ಫಿನಿಷ್ ಹೆಂಗಾಗಬೇಕು, ಏನೇ ಇರ್ತ ಅಂತ. 0.5 ಕೊಟ್ಟರೆ ಎಕ್ಸಲ್ಲಿ 0.5 ಬಿಟ್ಟು ಈಗ ಏನು ಡಯಾಮೀಟ್ರ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈ 10 ಡಯಾ ಅಂದರೆ 10.5 ಓಡುತ್ತೆ ರಫಿಂಗಲ್ಲಿ, ಇಲ್ಲಿ ಫೇಸಲ್ಲಿ ಇಲ್ಲಿ ಸ್ಟಾಕ್ ಉಳಿಸ್ತದೆ. ಇಲ್ಲಿ ಏನು ನಂಬರ್ ಬರೀತೀನಿ, ಇಲ್ಲಿ 1 ಬರೆದ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಡೆಪ್ತ್ ಏನಿರುತ್ತೆ, ಇದರಲ್ಲಿ 30 ಇದೆ ಅಂದರೆ 29.5 ಆಗುತ್ತೆ, ಇಲ್ಲಿ 0.5 ಎಕ್ಸ್ಟ್ರಾ ಸ್ಟಾಕನ್ನು ಉಳಿಸ್ತದೆ. ಫೀಡು ಇಲ್ಲಿ ಏನು ನಂಬರ್ ಬರೀತೀವಿ, ಅದು mm ಪರ್ ರೆವಲ್ಯೂಷನ್ಸಲ್ಲಿ ತಗೊಳುತ್ತೆ. ಇದು ಪ್ರೋಗ್ರಾಮಿಂಗ್ ಫಾರ್ಮೆಟು. ಈಗ ಆ್ಯಕ್ಚುಲ ಪ್ರೋಗ್ರಾಮ್ನ ಯಾವ ರೀತಿ ಬರೆಯೋದು ಅಂತ ತೋರಿಸ್ತೀನಿ ನಾನು ಈ ಒಂದು ಇದನ್ನು ಯೂಸ್ ಮಾಡಿ. ಓಕೆ, ಸೊ ಅಗೇನ್ ನಿಮಗೆ ಪ್ರೋಗ್ರಾಮ್ ಬರೆಯೋದೆಲ್ಲ ಗೊತ್ತಿದೆ, ಪ್ರೊಸೀಜರ್ ಎಲ್ಲ ಗೊತ್ತಿದೆ. ಇದು ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ವಿತ್ ಓ,
182 ಇದರಲ್ಲಿ ಪ್ರೋಗ್ರಾಮ್ ಬರೀತೀನಿ ನಾನು. ಇದು ನೇಮು, ಪ್ರೋಗ್ರಾಮ್ ನೇಮ್ ಇದು. ಸೊ ನಾನು ಸೀಕ್ವೆನ್ಸ್ ನಂಬರ್ ಈಗೇನು ಗೊತ್ತಿದೆ ನಿಮಗೆ, ಓಮಿಂಗ್ ಕಳಿಸುವಂಥದ್ದು ರೆಫರೆನ್ಸು ಜಿ 28 ಕೂಡ ಆಗುತ್ತೆ ಕೆಲವು ಸರಿ, ಇದು ಜಿ 28 ಕೂಡ ಆಗ್ಬೋದು. ಯು 0 ಡಬ್ಲ್ಯೂ 0 ಎಂಡ್ ಆಫ್ ಬ್ಲಾಕ್, ನೆಕ್ಸ್ಟ್ ಎಂಡ್ 10 ಓಮಿಂಗ್ ಹೋಗುತ್ತೆ ಟೂಲು. ಅದಾದಮೇಲೆ ಟೂಲ್ ಚೇಂಜ್ ಆಗುತ್ತೆ. ಇದು ನಾನು 2 ಬರ್ಕೋತಾ ಇದ್ದೀನಿ. ನೀವು ಯಾವ ಟೂಲ್ ಬರೀತೀರಾ, ಯೂಸ್ ಮಾಡ್ತೀರಾ, ಆ ಸ್ಟಾಕ್ ರಿಮೂವಲಿ ರೆಡಿ ಮಾಡ್ಕೋತೀರಾ, ಆ ನಂಬರ್ ಹಾಕಿ. ಸ್ಟೇಷನ್ ನಂಬರ್ ಯಾವುದಕ್ಕೆ ಈಗ ಈ ಟರ್ನಿಂಗ್ ಟೂಲ್ನ ನೀವು ಸ್ಟೇಷನ್ ನಂಬರ್ 1 ಬರೆದ್ರೆ ನೀವು 1 ಬರೀರಿ, ಅಲ್ಲ ಆಫ್ ಸೆಟ್ ತೊಗೊಂಡು 1 ಫಿಕ್ಸ್ ಮಾಡಿ ಆಫ್ ಸೆಟ್ ತೊಗೊಂಡ್ರೆ, ಅದು 4 ಬರೆದ್ರೆ ತೊಗೊಂಡು ಬರ 4 ಸ್ಟೇಷನ್ ನಂಬರ್ 4 ಬರೆದ್ರೆ 4 ಬರ್ಕೊಳ್ಳಿ ಆಫ್ ಸೆಟ್ ನಂಬರ್. ನಾವು ಈ ಕಟಿಂಗ್ ಟೂಲನ್ನು ಜೋರಾಗಿ ತೊಗೊಂಬರೋಣ. ಎಲ್ಲಿವರೆಗೂ ಇದರ ರಾ ಮೆಟೀರಿಯಲ್ ಗೊತ್ತಿದೆ ನಮಗಿದು, ನಮಗೆ 60 ಡಯಾಮೀಟ್ರಿ ಫಿನಿಶ್ ಆಗಬೇಕು. ನಾವು 60 ಬೇಕಾದ್ರೆ ತಂದು ಈ ಕಡೆ ದೂರದಲ್ಲೇ ನಿಲ್ಲಿಸ್ಬೋದು. ಎಕ್ಸ್ 60 ಜೆಡ್ 0 ಇದು ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟು ಇದಾದಮೇಲೆ ಜಿ 71 ಓಕೆ. ಇಲ್ಲಿ ಡೆಪ್ತ್ ಆಫ್ ಕಟ್ 4 mm ಕೊಡ್ತೀನಿ. ಯು ನೆಕ್ಸ್ಟು ರಿಟ್ರ್ಯಾಕ್ಟ್ 1 mm ಅಂತ ಕೊಡ್ತೀನಿ. ನೆಕ್ಸ್ಟ್ N30 ಜಿ 71ನಲ್ಲೇ ಇಲ್ಲಿ ಪಿ ಈ ಸ್ಟಾರ್ಟಿಂಗ್ ನಂಬರ್ ಕೊಡಬೇಕಾಗತ್ತೆ, ಬೇಕಾದ್ರೆ ಆಮೇಲೆ ಬರೆಯೋಣ. ಕ್ಯೂದು ಎಂಡ್ ನಂಬರ್ ಕೊಡಬೇಕಾಗತ್ತೆ, ಮರೆಯೋಂಗಿಲ್ಲ, ಅದು ಬರೀಬೇಕದು. ಫಿನಿಷಿಂಗ್ ಅಲೌನ್ಸ್ ಇನ್ ಎಕ್ಸ್ ಆಕ್ಸಿಸ್ ಇಲ್ಲಿ 0.5 ಕೊಡೋಣ. ಡಬ್ಲ್ಯೂ ಫಿನಿಷಿಂಗ್ ಅಲೌನ್ ಜೆಡ್ ಆಕ್ಸಿಸ್ 1 mm ಕೊಡ್ಬೋದು, ಫೀಡ್ನ 1 mm ಈ ಥರ ಕೊಡೋಣ. ಓಕೆ, ಈಗ ಆ್ಯಕ್ಚುಯಲ್ ಕಾಂಟೂರ್ ಬರುತ್ತೆ. ಈ ಆ್ಯಕ್ಚುಯಲ್ ಕಾಂಟೂರಲ್ಲಿ ಟೂಲ್ ಇಲ್ಲಿ ನಿಂತಿದೆ, ಬಟ್ ಇದು ರಫಿಂಗ್ ಸೈಜ್ ಅಷ್ಟೇ. ನಾವೀಗ ಕಾಂಟೂರಲ್ಲಿ N35ನಲ್ಲಿ ಫಿನಿಷಿಂಗ್ ಸೈಜ್ ಕೊಡೋದು. ಸೊ ಎಕ್ಸ್ 32 ಜೆಡ್ 0 ಓಕೆ, ಜಿ 01ನಲ್ಲಿ ಕೊಡಬೇಕಾಗತ್ತೆ ಅದು. ಜಿ 01 ಎಕ್ಸ್ 32 ಜೆಡ್ 0 ಫೀಡ್ ಕೊಡಬೇಕಾಗತ್ತೆ, 1 ಕೊಡೋಣ ಅಥವಾ ಇಲ್ಲಿ ಕೊಟ್ಟಿರೋದ್ರಿಂದ ಕೊಡದೇ ಇದು ನಡೆಯುತ್ತೆ. ನೆಕ್ಸ್ಟು N40 ಟೂಲ್ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಜೆಡ್ ಮೈನಸ್ 31 ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟ್ 45 ಇಲ್ಲಿಂದ ಇಲ್ಲಿಗೆ ಬರುತ್ತೆ ಟೂಲು, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ 60 ಬರ ಡಯಾಮೀಟ್ರ್ ಮೇಂಟೈನ್ ಮಾಡೋಣ. ಅದಾದಮೇಲೆ 4 mm ಬರಬೇಕು, ಬಟ್ ನಾವು ಅಬ್ಸಲ್ಯೂಟ್ ಪ್ರೋಗ್ರಾಮಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿಂದಲೇ ಜೆಡ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. N50 ಜೆಡ್ ಮೈನಸ್ 35 ಜೆಡ್ ಮೈನಸ್ 35 ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟು ಜಿ 00 ಜಿ 30 ಯು 0 ಡಬ್ಲ್ಯೂ 0 ಓಮಿಂಗ್ ಕಳಿಸುವಂಥದ್ದು. N65 ಅಲ್ಲಿ ಇದು N55 ಜಿ 00 ಜಿ 30 ಯು 0 ಡಬ್ಲ್ಯೂ 0 ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟ್ N60ನಲ್ಲಿ M30 ಓಕೆ. ಸೊ ಈಗ ಈ ಫಿನಿಷಿಂಗ್ ಸೈಜು ಸ್ಟಾರ್ಟಿಂಗು ಮತ್ತು ಎಂಡ್ ಆಗಿದೆಯಲ್ಲ, ಆ ನಂಬರ್ ಕೊಡಬೇಕಾಗತ್ತೆ. ಫಿನಿಷಿಂಗ್ ಸೈಜ್ನ ನಾವು ಇಲ್ಲಿಂದ ಡಿಫೈನ್ ಮಾಡಿದ್ವಿ N35, ಆ 35 ಕೊಡೋಣ. ಕ್ಯೂ ಏನಿದೆಯಲ್ಲ, ಈ ಪ್ರೊಫೈಲ್ನ ಎಂಡ್ ಇದೆ ನೋಡಿ ಇದು. ಸೊ ಯಾವ ಥರ ಇಲ್ಲಿಂದ ಇದು ಪ್ರಾರಂಭ ಆಯಿತು, ಟೂಲ್ ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತಲ್ಲ. ಸೊ ಇದು ಬಂದಮೇಲೆ ನಾವು ಓಮಿಂಗ್ ತೊಗೊಂಡಿದ್ದೀವಿ, ಬಟ್ ಪ್ರೊಫೈಲ್ ಶೇಪ್ ಏನಿದೆಯಲ್ಲ, ಈ ಶೇಪು ಇಲ್ಲಿ ಪ್ರಾರಂಭ ಆಗಿರೋದು, ಇಲ್ಲಿ ಎಂಡ್ ಆಗಿರೋದು, N50 ಇದು ಈ ರೀತಿ ಓಕೆ. ಸೊ ಈಗ ಈ ಪ್ರೋಗ್ರಾಮಲ್ಲಿ ನೋಡಿ ಏನು ಬ್ಯೂಟಿ ಇದೆ ಅಂತ ಹೇಳಿದರೆ, ನಾವು ಈ ರಫಿಂಗ್ನ ಇಲ್ಲಿ ಕೊಟ್ಟಿದ್ದೀವಿ, ಇದು ರಫಿಂಗ್ ಡಿಫೈನ್ ಮಾಡಿದ್ದೀವಿ, ಅಂದರೆ ಸ್ಟಾಕ್ ಇಲ್ಲಿ ಇಷ್ಟು ಇದೆ ಅಂತ. ಯಾವುದೇ ಎಕ್ಸ್ಡ್ ನಾವು ಇಲ್ಲಿ ಕೊಟ್ಬಿಟ್ಟಿದ್ದೀವಿ 60 ಅಥವಾ 61 ಯಾವ್ದಾರ ಕೊಡ್ಬೋದು, ನಾವು 60 ಅಥವಾ 61 ಅಂದ್ಕೊಳ್ಳೋಣ, ಯಾಕಂದರೆ ಫಿನಿಷಿಂಗ್ ನಮಗೆ 60 ಆಗಬೇಕಾಗಿರೋದು. ಜೆಡ್ 0 ಇದು ನೆಕ್ಸ್ಟ್ ಲೈನಲ್ಲಿ ಏನು ಮಾಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ಫಿನಿಷಿಂಗ್ ಕೊಡ್ತಾ ಇದ್ದೀವಿ ಇದರಲ್ಲಿ. ಇಲ್ಲಿ ರಫಿಂಗ್ ಹೇಳಿದ್ವಿ, ಇಲ್ಲಿ ಇದು ರಫ್ ಸ್ಟಾಕ್ ಏನಿದೆಯಲ್ಲ, ಆ ಸ್ಟಾಕ್ ಹೇಳಿದ್ವಿ ನಾವು ಇಲ್ಲಿ ಈ ಲೈನಲ್ಲಿ. ಇಲ್ಲಿಂದ N35 N50 ಜಸ್ಟ್ ಫಿನಿಷಿಂಗ್ ಸೈಜ್ ಏನಿದೆ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಈ ಜಿ 71 ಸೈಕಲ್ ಏನು ಮಾಡುತ್ತೆ, ನಾವು ರಫ್ ಹೇಳಿದ್ವಿ N20ನಲ್ಲಿ, ಇಲ್ಲಿಂದ ಇಲ್ಲಿಗೆ ಫಿನಿಷಿಂಗ್ ಸೈಜ್ ಹೇಳ್ತಾ ಇದ್ದೀವಿ. ಈಗ ರಫ್ ಮತ್ತು ಫಿನಿಷಿಂಗ್ ಮತ್ತು ಸ್ಟಾಕ್ ಏನಿದೆಯಲ್ಲ ಅದನ್ನೆಲ್ಲದು ತೆಗೆಯುತ್ತೆ. ಅದೇ ಈ ಸೈಕಲ್ ಈ ಒಂದು ಜಿ 71ನ ವಿಶೇಷತೆ ಗೊತ್ತಾಯ್ತಲ್ಲ. ಸೊ ಓಮಿಂಗ್ ಹೋಗುತ್ತೆ, ಟೂಲ್ ಚೇಂಜ್ ಆಗೋದು, ವರ್ಕ್ ಪೀಸು ರೊಟೇಟ್ ಆಗೋದು. ನೆಕ್ಸ್ಟ್ ಇದು ಆ ಒಂದು ಟೂಲು ರ್ಯಾಪಿಡಾಗಿ ಅಲ್ಲಿಗೆ ಬರುತ್ತೆ. ಅದಾದಮೇಲೆ ಇದು ಡೆಪ್ತ್ ಆಫ್ ಕಟ್ಟು, ಇದು ರಿಟ್ರ್ಯಾಕ್ಟು, ಅಂದರೆ ಏನು ಮೆಟೀರಿಯಲ್ಲು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲಿವರೆಗೂ ಬರುತ್ತೆ ಜಸ್ಟ್. ಆಮೇಲೆ 1 mm ಹಿಂದಕ್ಕೆ ಹೋಗುತ್ತೆ, ಮತ್ತೆ ವಾಪಸ್ ಮುಂದಕ್ಕೆ ಬಂದು ಡೆಪ್ತ್ ಆಫ್ ಕಟ್ ಬಂದು ಮತ್ತೆ ತೆಗೆದು ಮತ್ತೆ ವಾಪಸ್ ಹೋಗುತ್ತೆ 1 mm. ಅಂದರೆ ರಿಟ್ರ್ಯಾಕ್ಟ್ ಏನಿದೆಯಲ್ಲ ಅದು
ಇರೋ ಪೊಸಿಷನಿಂದ ಹಿಂದಕ್ಕೆ ಹೋಗೋದು. ಈ ಡೆಪ್ತ್ ಆಫ್ ಕಟ್ ಏನಿದೆಯಲ್ಲ, ಇದು ಪ್ರತಿ ಪಾಸ್ಗು ಟೂಲು ಕಟ್ ಆದಮೇಲೆ ಮತ್ತೆ ಮುಂದಕ್ಕೆ ಎಷ್ಟು ದೂರ ಮುಂದಕ್ಕೆ ಬರಬೇಕು ಅನ್ನೋದು ಇಲ್ಲಿ ಡಿಫೈನ್ ಆಗುತ್ತೆ. ಸೊ ಗೊತ್ತಾಯಿತು ನಿಮ್ಗೆ, ಇದು ಪ್ರೊಫೈಲ್ನ ಸ್ಟಾರ್ಟಿಂಗ್ ಪಾಯಿಂಟು, ಇದು ಪ್ರೊಫೈಲ್ನ ಎಂಡ್ ಪಾಯಿಂಟು. ಸೊ ಇಲ್ಲಿಂದ ಇಲ್ಲಿಗೆ ನಾವು ಫೈನಾನ್ಸ್ ಶೇಪ್ ಬೇಕನ್ಬೇಕು ಅದು ಕೊಟ್ವಿ, ಓಮಿ ಕಳಿಸಿ ಮತ್ತು ಪ್ರೋಗ್ರಾಮ್ ಎಂಡ್ ರಿವೈಂಡ್ ಮಾಡಿದ್ವಿ. ಸೊ ಇದು ಏನು ಥಿಯರಿ ಇದೆ, ನೀವು ಆ್ಯಕ್ಚುಲಾಗಿ ಮಷಿನ್ ಯಾವ ರೀತಿ ಈ ಒಂದು ಕಮ್ಯಾಂಡ್ಸನ್ನು ಯೂಸ್ ಮಾಡಿಕೊಂಡು ನಮಗೆ ಜಾಬ್ಗಳನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀವಿ.